ಸ್ವಾಗತ, ನಾನು ಶ್ರುತಿ ಪಾಟೀಲ್. ಬಿಗ್ ಬಾಸ್ ಶುರುವಾಗಿ 11 ವಾರವೇ ಕಳೆದಿದೆ. ಮನೆಯ ಸ್ಪರ್ಧಿಗಳು ತಮ್ಮ ಇಷ್ಟ ಕಷ್ಟವನ್ನ ಮರೆತು ಸೈಲೆಂಟ್ ಆಗಿದ್ದಾರೆ. ಹೀಗಾಗಿಯೇ ಇರಬೇಕು ಅನ್ಸುತ್ತೆ. ಈ ವಾರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ತಮ್ಮ ಇಚ್ಛೆ ಹಾಗೂ ಬೇಡಿಕೆಗಳನ್ನ ಕೇಳುವ ಅವಕಾಶ ಕೊಟ್ಟಿದೆ. ಪ್ರತಿಯೊಬ್ಬ ಸದಸ್ಯ ತಮ್ಮ ಬೇಡಿಕೆಯನ್ನ ಬಿಗ್ ಬಾಸ್ ಮನೆ ಮುಂದಿಟ್ಟು ಅದಕ್ಕೆ ಸೂಕ್ತ ಕಾರಣ ಕೊಡಬೇಕು. ಅಂತೆಯೇ ಮನೆ ಸ್ಪರ್ಧಿಗಳು ಕ್ಯಾಮ್ರಾ ಎದುರು ನಿಂತು ತಮ್ಮ ಬೇಡಿಕೆಗಳನ್ನ ಹೇಳಿಕೊಂಡ್ರು. ಮೊದಲಿಗೆ ಕ್ಯಾಮ್ರಾ ಮುಂದೆ ಬಂದ ರೇಖಾ ಅಪ್ಪ ಅಮ್ಮ ಮಕ್ಕಳು ಹಾಗೂ ಅಕ್ಕ ಭವನ ನೋಡುವ ಆಸೆ ವ್ಯಕ್ತಪಡಿಸಿದ್ರು. ನಂತರ ಮೋಹನ್ ತಮ್ಮ ಕುಟುಂಬ ನೋಡಬೇಕು ಹಾಗೂ ಅಮ್ಮ ಮಾಡಿದ್ದ ಅಕ್ಕಿ ರೊಟ್ಟಿ ಹಲ್ವಾ ತಿನ್ನುವ ಆಸೆ ವ್ಯಕ್ತಪಡಿಸಿದ್ರು. ಇನ್ನು ಕೀರ್ತಿ ಪತ್ನಿ ಮತ್ತು ಮಗು ಅಪ್ಪ ಅಮ್ಮನ್ನ ನೋಡಬೇಕು, ಅಷ್ಟೇ ಅಲ್ಲದೆ ಅಪ್ಪನ ಕೈರುಚಿ ನೋಡಬೇಕು ಎಂಬ ಬೇಡಿಕೆಯನ್ನ ಇಟ್ರು. ಇನ್ನು ಶೀತಲ್ ಕುಟುಂಬವನ್ನ ನೋಡಬೇಕು, ಹಾಗೆ ತಂದೆ ತಾಯಿ ಆರೋಗ್ಯ ಹೇಗಿದೆ ಅನ್ನೋದು ನನಗೆ ತಿಳಿಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಭುವನ್ ತಮ್ಮ ತಾಯಿಯನ್ನ ಬಿಗ್ ಬಾಸ್ ಮನೆಗೆ ಕರೆದುಕೊಂಡು ಬರಬೇಕು ಹಾಗೂ ಮನೆಯಿಂದ ಹೊರ ಹೋಗಿರುವ ದೊಡ್ಡ ಗಣೇಶ್, ಓಂ ಪ್ರಕಾಶ್, ನಿರಂಜನ್ ಹಾಗೂ ಸಂಚನ ಅವರನ್ನ ಮತ್ತೆ ಕರೆಸಬೇಕು ಎಂದು ಹೇಳಿಕೊಂಡ್ರು. ಇತ ಪ್ರಥಮ್ ಬಿಗ್ ಬಾಸ್ ಮನೆಯಲ್ಲಿ ಊಟದ ಕೊರತೆ ಆಗ್ತಿದೆ. ಅಪ್ಪ ಅಮ್ಮನ ಜೊತೆ ಸೇರಿ 10 ವರ್ಷ ಆಯ್ತು, ಅವರೊಂದಿಗೆ ಬೆರೆಯಬೇಕು ಅಂತ ಬೇಡಿಕೆ ಇಟ್ರು. ಹಾಗೆ ನನಗೆ 2 ಡಬ್ಬಾ ವೆಜ್ ಬಿರಿಯಾನಿ ಕಳಿಸ್ಕೊಡಿ ಅಂತ ಪ್ರಥಮ್ ಹೇಳ್ಕೊ. ಆದ್ರೆ ಮಾಳವಿಕಾ ತಮ್ಮ ಪತಿ ಅವಿನಾಶ್ ರನ್ನ ನೋಡಬೇಕು. ಜೊತೆಗೆ ಮನೆಯಿಂದ ಬರುವ ವೇಳೆ ಕಾವೇರಿ ಗಲಾಟೆ ನಡೆದಿತ್ತು, ಕಾವೇರಿ ತೀರ್ಪು ಏನಾಯ್ತೆಂದು ತಿಳಿಯಲು ಇಚ್ಛಿಸುತ್ತೇನೆ ಅಂತ ಮಾಳವಿಕಾ ಅವರು ಹೇಳಿದ್ರು. ಸೊ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಇಷ್ಟಾರ್ಥ ಏನು ಅಂತ ತಿಳಿದ್ರೆ, ಸೊ ಬಿಗ್ ಬಾಸ್ ನ ಮತ್ತಷ್ಟು ಕಾಂಟ್ರವರ್ಸಿ ಗಾಸಿಪ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.